ಹೀಗೆ ಬಿಟ್ರೆ ನನ್ನ ಆಡಿಸ್ತಾ ನಿನಗೆ ರಗ್ಗು ಕೊಡ್ತೇವೆ ಅಂತ ಹೇಳಿದ್ವ ಅವ್. ಅದಕ್ಕೆ ಗೇಟ್ ಯಾವ್ದು ಬರ್ಲಿಲ್ಲ ನಾವ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದೀರಿ? ನಮ್ಮ ಯು ಕೆ ಮಂದಿ ಎಲ್ಲರೂ ಮಸ್ತ್ ಅದೇರ ಅಂತ ಅನ್ಕೊಂಡೇನಿ. ನಾನು ಮಸ್ತ್ ಅದೇನಿ. ಇವತ್ತು ನಾವು ಬೆಂಗಳೂರಿಗೆ ಹೊಂಟೇವಿ ಅಂದ್ರೆ ಸಡನ್ ಆಗಿ ಪ್ಲಾನ್ ಆಗ್ತಾ ಹೋಗ್ಬೇಕು ಅಂತ ಹೇಳಿ ನಮ್ಮ ತಂಗಿ ಕಡೆ, ಯಾಕಂದ್ರೆ ನಮ್ಮ ಮಮ್ಮಿಗೆ ಒಂದು ಸ್ವಲ್ಪ ಹಲ್ಲು ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೆ ತೋರ್ಸಕ್ಕೆ ಹೋಗೋಣ ಅಂತ ಹೇಳಿ ಹೊಂಟೇವಿ. ಏನೇನು ಆಕೈತಿ, ಎಲ್ಲೆಲ್ಲಿ ಹೋಗ್ತೀವಿ, ಹೆಂಗೆಂಗ ಅಂತ ಹೇಳಿ ತೋರಿಸ್ತೀನಿ ಬರ್ರಿ. ನಿಮ್ಗೆ ನಿಮ್ಗೆ ಅನಿಸ್ತಿರ್ಬೋದು ಈಕೆಂಗೆ ಪದೇ ಪದೇ ಬೆಂಗ್ಳೂರು ಹೋಗ್ಕಳ ಅಂತ ಹೇಳಿ. ಬಟ್ ಏನು ಮಾಡಿದ್ರಿ, ನನ್ನ ಟಲ್ಲಾರಿ ಒಂಥರ 7 ವರ್ಷ ಇದ್ದಿದ್ದಕ್ಕೆ ಒಂಥರ ಬಿಡಾಕೂ ಆಗಂಗಿಲ್ಲ ಹೋಗೋದು. ಹಂಗೆ ಅಲ್ಲಿಂದೂ ಮಮ್ಮಿದು ಪ್ರಾಬ್ಲಮ್ ಇತ್ತು. ಈಗ ನಂಗೂ ಅಳಲು ಅಂತ ಹೇಳಿ ಇರ್ತೈತ್ರಿ. ಸೊ ಅಳಲಿಗಂತ ಹೇಳಿ ತವ್ರ ಮನೆಗೆ ಬಂದಿದ್ದೆ ನಾನು. ಸೊ ಅದಕ್ಕೆ ಅದನ್ನೂ ಆತು, ಆ ಕಡೆ ಹೋದಂಗೂ ಆಕೈತಿ, ನಮ್ಮ ತಂಗಿ ಬೆಟ್ಟದಂಗೂ ಆಕೈತಿ, ಮತ್ತು ನಮ್ಮ ಮಮ್ಮಿದು ಹಲ್ಲು ಆಕೈತಿ, ಎಲ್ಲ ಆಕೈತಿ ಅಂತ ಹೇಳಿ ಈಗ ಹೊಂಟೇವಿ. ಬರ್ರಿ ತೋರಿಸ್ತೀನಿ ಎಲ್ಲೆಲ್ಲಿ ಹೋಗ್ತೀನಿ ಏನೇನು ಅಂತ ಹೇಳಿ. ನೋಡ್ರಿ ಈಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡೇವಿ. ಪಪ್ಪ ದಾರವೇ ನೋಡ್ಕೋತ ಕೂತಾರ, ಈಗ ಹೋಗೋದು ರೆಡಿ ಆಗೀವಿ. ಬರ್ರಿ ಈಗ ಸ್ಟಾರ್ಟ್ ಆತ ಜರ್ನಿ. ಅಂದ್ರೆ ಮತ್ತು ಅಪ್ಪಾಜಿನೂ ಏನು ಬೆಂಗ್ಳೂರಿಗೆ ಬರೋಂಗಿಲ್ಲರಿ, ಕಾರ್ ತೊಗೊಂಡು ಏನು ಬೆಂಗ್ಳೂರಿಗೆ ಹೊಂಟಿಲ್ಲ, ಬಸ್ನಾಗ ಹೊಂಟೇವಿ. ಬಸ್ ಸ್ಟ್ಯಾಂಡ್ ಮಟ್ಟ ಬಿಡಾಕಂತಂದು ಬರತ್ತಾರ. ಅಂದ್ರೆ ನಾನು ಮಮ್ಮಿ ಇಬ್ಬರು ಹೊಂಟೇವಿ ಇಲ್ಲಿಂದ. ನಮ್ಮ ಹಸ್ಬೆಂಡ್ ನೋಡ್ರಿ ನನ್ನ ವಿಡಿಯೋ ಮಾಡಬೇಡ ಅಂತಂತಿರ್ತಾರೆ ಯಾವಾಗಲೂ. ನಾನು ಹಂಗೆ ಸುಮ್ಮನೆ ತೊಗೊಳ್ತಿರ್ತೀನಿ. ಈಗ ನಮ್ಮನ್ನ ಬಿಡಾಕ್ ಬಂದಾರ. ದಿ ನೆಕ್ಸ್ಟ್ ಡೇ ಹಬ್ಬ ಬೆಂಗಳೂರಿಗೆ ಬಂದು ನೋಡ್ರಿ ಒಂಥರ ತವ್ರ ಮನೆಗೆ ಬಂದಂಗೆ ಫೀಲ್ ಆಗಕತ್ತೈತಿ. ಅಂದ್ರೆ ನಂಗೆ ಅಷ್ಟು ಇಷ್ಟ ರೀ ಬೆಂಗಳೂರು ಅಂದ್ರೆ. ಅದೇನೋ ಒಂಥರ ನಂಟಿದ್ದಂಗೆ ನೋಡ್ರಿ, ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ ನೋಡ್ರಿ. ಎದಕ್ಕೆ ಬಂದ್ವಿ ಬೆಂಗಳೂರಿಗೆ, ಏನು ಮಾಡತ್ತೀವಿ ನಾವು ಅಂಥೇಳಿ ಮಮ್ಮಿ ತೋರ್ಸಕ್ಕೆ ಬಂದು ನಾ ತೋರ್ಸಕ್ಕಂತಂದು ಬಂದೆ ನೋಡ್ರಿ. ಇಲ್ಲಿ ಇಲ್ಲೇ ಮನೆ ಹತ್ರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದೇವು ರೀ. ಮಾರ್ನಿಂಗ್ ಬೆಂಗಳೂರಿಗೆ ಬಂದಿರಿ. ಬೆಂಗಳೂರಿಗೆ ಬಂದ್ರೆ ಬಿದ್ದಿದ್ದಕ್ಕೆ ಈಗ ಹಾಸ್ಪಿಟ್ಲಿಗೆ ಬಂದಿರಿ. ನಾನು ಮಮ್ಮಿ ಬಸ್ ಇಳೋದು, ನಾ ಆಟೋಗೆ ಹೋಗೋಣ ಅಂತ. ನಾನು ಮಮ್ಮಿ ಇಲ್ಲೇ ಐತಿ, ನಡ್ಕೊತ ಹೋಗೋಣ ಅಂತ ಹೇಳಿ ನಡ್ಕೊತ ಹೊಂಟಿದ್ವಿ ರೀ. ಕಾಲು ಸ್ಲಿಪ್ಪಾಗಿ ರಪ್ ಅಂಥೇಳಿ ಬಿದ್ದುಬಿಟ್ಟೆ. ಈಗ ನೋಡ್ರಿ ಕಾಲು ತೋರಿಸ್ತೀನಿ. ಒಂದು ಕಾಲು ಕೆತ್ತೈತಿ, ಒಂದು ಕಾಲು ಉಬ್ಬಿ ಬಿಟ್ಟೈತಿ, ಇಲ್ಲಿ ಕೆತ್ತ ಬಿಟ್ಟೈತಿ. ಅದು ಫುಲ್ ಸ್ಲಿಪ್ಪಾಗಿ ಕಾಲು ಟ್ವಿಸ್ಟ್ ಆಗಿದ್ದಕ್ಕೆ ಆ ಕಾಲು ಮ್ಯಾಲೆ ಇದು ಮಾಡಿದೆ ರೀ ಈಗ. ಸೊ ಅದಕ್ಕೆ ಇದಾಗದಂಗೆ ಆಗಿಬಿಟ್ಟೈತಿ. ಇಲ್ಲೆಲ್ಲ ಆನ್ಲೈನ್ ಇದು, ಮತ್ತೇನು ಪ್ರೈವೇಟ್ ಹಾಸ್ಪಿಟ್ಲ್ ಅಲ್ರಿ, ಗೌರ್ಮೆಂಟ್ ಹಾಸ್ಪಿಟ್ಲ ಸಿಕ್ಕಾಪಟ್ಟೆ ನೀಟ್ ಐತಿ ನೋಡ್ರಿ. ಮುಗಿಸ್ಕೊಂಬಂದ್ರೆ ಇಷ್ಟು ಉಬ್ಬಿ ಬಿಟ್ಟೈತೆ ಅದು ಕಾಲು. ದಿ ನೆಕ್ಸ್ಟ್ ಡೇ ಈಗ ನೆಕ್ಸ್ಟ್ ಡೇ ರೀ. ಕಾಲು ಇಟ್ಕೊಂಡನ ಅಡ್ಡಾಡೋಣ ಅಂತ ಹೇಳಿ ಅಡ್ಡಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಲ್ಲೇಶ್ವರಂ ಹೊಂಟೇನಿ, ಯಾಕಂದ್ರೆ ನಾವು ಕಾಲು ನೋವು ಅಂತಂದು ಒಂಥರ ಅದನ್ನ ಅನ್ಕೊಂತ ಕುಂತ್ರೆ ಮತ್ತೆ ಇದಾಕೈತೆ ಅಂತ ಹೇಳಿ ಹೊಂಟೀವಿ ರೀ. ಮತ್ತೆ ಇದು ನೆಕ್ಸ್ಟ್ ಡೇ ರೀ. ನಿನ್ನೆ ಆತ, ಇವತ್ತು ಮತ್ತೆ ಕಂಟಿನ್ಯೂ ಮಾಡಕ್ಕೆ ಜಾಬ್. ಇವಾಗ ನಾವು ಮಲ್ಲೇಶ್ವರಂ ಫುಲ್ ಫೇಮಸ್ ಇಡ್ಲಿ ಸೆಂಟರ್ ಹೊಂಟೇವಿ. ಸರಿ ತೋರಿಸ್ತೀನಿ ಆಗುತ್ತೆ. ನಾನಂತರೂ ಬೆಂಗ್ಳೂರಿನಾಗ ಇದ್ವಿ ಒಂದು ಸಂಡೇ ಅಂದ್ರೆ ಫಿಕ್ಸ್ ನೋಡ್ರಿ. ಇಲ್ಲಿ ಇಡ್ಲಿ ತಿನ್ನಕ್ಕಂತ ಬಂದುಬಿಡ್ತಿದ್ವಿ ರಾಘವೇಂದ್ರ ಇಡ್ಲಿ ಸೆಂಟ್ರಿಗೆ. ಮಲ್ಲೇಶ್ವರಂ ಸ್ಟೇಷನ್ ಪಕ್ಕಕ್ಕೆ ಏನೋ ಐತ್ರಿ, ಎಷ್ಟು ಮಸ್ತ್ ಇಡ್ಲಿ ಮತ್ತು ಇದು ಬರೇ ಚಟ್ನಿ ಅಷ್ಟೇ ಕೊಡ್ತಾನೆ, ಅದು ಭಾರಿ ಟೇಸ್ಟ್ ಇರ್ತೈತಿ. ಶಾವ್ಗಿ ಪಾಯಸ ತೊಗೊಂಡ್ವಿ ರೀ ಮತ್ತು ಇಡ್ಲಿ ಆ್ಯಂಡ್ ವಡ. ಶಾವ್ಗಿ ಪಾಯಸನೂ ಮಸ್ತ್ ಇತ್ತು, ಬಟ್ ಇಡ್ಲಿ ಮತ್ತು ವಡ ಫುಲ್ ಫೇಮಸ್, ಮಸ್ತ್ ಐತಿ. ಇಡ್ಲಿ ಮಾತ್ರ ಸೇಮ್ ಮನೆ ಮಾಡ್ದಂಗೆ ಇರ್ತಾರೆ ಇಡ್ಲಿ ಮತ್ತು ವಡ. ಅಯ್ಯೋ ವಡ ಜೈಜ ಮಾಡಕವರು ಇಲ್ಲಿ ಇಡ್ಲಿ ಗಿಡ್ಲಿ ತಿಂದಾದ್ಮೇಲೆ ಕಾಫಿ ಕುಡಿಬೇಕು ಅನಿಸ್ತೈತೆ ನೋಡ್ರಿ ನಂಗೆ. ಫಿಲ್ಟರ್ ಕಾಫಿ ಮಾತ್ರ ಭಾರಿ ಗಿಚ್ ಅಂದ್ರೆ ಗಿಚ್ ಇರ್ತೈತಿ. ಸೊ ಅದಕ್ಕೆ ನೀವು ಒಂದ್ಸಲ ಟ್ರೈ ಮಾಡಿರಿ. ಮತ್ತ ಡೆಂಟಲ್ ಕ್ಲಿನಿಕ್ ನೋಡ್ರಿ,
ಅಂದ್ರೆ ನಮ್ಮ ಫ್ರೆಂಡ್ ಅವರು ರೆಫರ್ ಮಾಡಿದ್ದು ಅಲ್ಲೇ. ಆಮೇಲೆ ಆಶಿಕಾನು ಲಾಸ್ಟ್ ಟೈಮ್ ಇಲ್ಲೇ ತೋರಿಸಿದ್ಲರಿ ನಮ್ಮ ತಂಗಿನೂ. ಸೊ ಅದಕ್ಕೆ ಈ ಸರಿ ಇಲ್ಲೇ ಮಮ್ಮಿದು ತೋರಿಸೋನು, ಯಾಕಂದ್ರೆ ಮಮ್ಮಿ ಆರು ಹಲ್ಲನ ಹಾಳಾಗಿದ್ದು ರೀ. ಸೊ ಅದಕ್ಕೆ ತೋರಿಸ್ಬಿಡೋಣಂತ ಬಂದೀವಿ ಇಲ್ಲಿಗ ನೋಡ್ರಿ. ಇಲ್ಲಿ ಒಳಗೆ ಕುಂತೀವಿ, ಬಾಯಿ ಒಳಗೆ ಏನೋ ಗುಳು ಗುಳು ಮಾಡಾಕೊಟ್ರ ಮಾಡ್ಕೊತ ಕೂತಾಳ ಮಮ್ಮಿ. ನಾ ಹಂಗೆ ಸುಮ್ಮ ಅಕ್ಕಿ ಜೊತೆ ಕೂತಿದ್ದೆ. ಇಲ್ಲಿ ಚೆಕ್ ಮಾಡತ್ತಾರ ನೋಡ್ರಿ ಎಲ್ಲೆಲ್ಲೇ ಏನೇನು ಅಂತೇಳಿ. ಏನು ಹೇಳಿದ್ರು ಡಾಕ್ಟ್ರ? ಈಗ ಅಲ್ಲಿ ಮುಗಿಸ್ಕೊಂಡು ಅದು ಮಲ್ಲೇಶ್ವರಂನ್ಯಾಗ ಐತ್ರಿ. ಸೊ ಮಲ್ಲೇಶ್ವರಂನ್ಯಾಗ ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ. ಅಡ್ಡಾಡೋದು ಕಾಲಂತೂ ಬೆಜ್ಜಾನ್ ನೋವಾಗತ್ತೈತ್ರಿ. ಯಾಕಂದ್ರೆ ಅದು ಕಾಲು ಕಡೆ ಲಕ್ಷ್ಯ ಕೊಡಬಾರ್ದಂತ ಒಂದು ಸ್ವಲ್ಪ ಅಲ್ಲಿಲ್ಲಿ ನೋಡ್ಕೋತ ಅಡ್ಡಾಡತ್ತಿದ್ದೆ. ಶಾಪಿಂಗ್ ಮಾಡೋಕ್ಕತ್ರ ಹುಡುಗಿಯರಿಗೆ ಯಾವುದು ಕಬ್ಬರ್ ಇರಂಗಿಲ್ಲ ಅಂತಾರಲ್ರಿ, ಹಂಗೆ ಕಾಲು ನೋವು ಅನ್ಸಾತಿರಲಿಲ್ಲ. ಯಾಕಡೆ ಈಗ ಶಾಪಿಂಗ್ ಮಾಡ್ಕೊಂತ ನೋಡ್ಕೊಂತ ಒಂಥರ ಖುಷಿ ಪಟ್ಕೊಂತ ಅಡ್ಡಾಡತ್ತಿದ್ದೆ. ಆದರೂ ಒಂದು ಸ್ವಲ್ಪ ನೋವಾತಿತ್ತು. ಹಂಗೆ ಹಿಂಗೆ ಮಾಡ್ಕೋತ ಮ್ಯಾನೇಜ್ ಮಾಡ್ಕೋತ ಹೊಂಟಿದ್ದೆ. ಮಲ್ಲೇಶ್ವರಂ ಕಾಸ್ಟ್ಲಿ ರೀ, ಆದ್ರೆ ಎಲ್ಲ ಒಂದು ಸ್ವಲ್ಪ ನೋಡಿ ನೋಡಿ ತೊಗೋಬೇಕಲ್ಲೇ. ಸಿಗ್ತಾವೆ ಎಲ್ಲ ಥರನೂ ಸಿಗ್ತಾವೆ, ಹಿಂಗೆ ಹಂಗೆ ಅಂತೇನಿಲ್ಲ. ಕಾಸ್ಟ್ಲಿ ಭಾಳ ಇದು ಅಂತೇನು ಸಿಗಂಗಿಲ್ಲ, ಒಂದು ಸ್ವಲ್ಪ ನೋಡಿ ನೋಡಿ ತೊಗೋಬೇಕಷ್ಟೇ. ನಾವು ಹಂಗೆ ಮಾಡ್ಕೊತ ಅಡ್ಡಾಡ್ಕೊತ ನಮಗಂತೂ ಒಂಥರ ಸಂಡೆಗೊಮ್ಮೆ ಬ್ಯಾಸ್ರಾತ ಅಂತಂದ್ರೆ ಅಲ್ಲಿ ಅಲ್ಲೇ ಹೋಗ್ಬಿಡ್ತಿದ್ವಿ ನಾವು. ಯಾಕಂದ್ರೆ ಮಲ್ಲೇಶ್ವರಮ್ಮನ ಇದು ಮಾಡ್ತಿದ್ದೆ, ಭಾಳ ಸರಿ ಬರ್ತಿದ್ದೆ. ಈಗ ಹೊಟ್ಟೆ ಭಾಳ ಹಸ್ತೈತ್ರಿ. ಈ ಹೋಟಲ್ ಜನತಾ ಹೋಗೋಣ ಬರ್ರಿ, ಓಲ್ಡ್ ಹೋಟಲ್ ಹೆಂಗೈತಿ ಏನಂತ ಹೇಳಿ ತೋರಿಸ್ತೀನಿ ನಿಮಗೆ. ಒಂಥರ ಓಲ್ಡ್ ಇದನ್ನ ಥರನ ಎಲ್ಲ ಇಟ್ಟಾರ ಅಲ್ಲಿ, ಫುಲ್ ಹಳೆ ಥರನ ನೋಡ್ರಿ. ಈಗ ಬಂದು ಕುಂತ್ವಿ ಒಂದು ಸ್ವಲ್ಪ ಕಾಲು ಇದು ನೋ ರಿಲ್ಯಾಕ್ಸೇಷನ್ ತೊಗೊಳತ್ತಿದೆ. ನಾ ಪಲಾವ್ ಆರ್ಡ್ರ್ ಮಾಡ್ತೀನಿ, ಪಲಾವ್ ಮಾಡಿದೆ ಭಾರಿ ಮಸ್ತ್ ಅಂದ್ರೆ ಅಲ್ಟಿಮೇಟಿವ್ ಟೇಸ್ಟ್. ನಾರ್ಮಲ್ ಮನೆಯಾಗಿನೂ ಹೋಟಲ್ ಜನತಾ ಅಂತೇಳಿ ಮಲ್ಲೇಶ್ವರಂನಾಗ ಐತಿ ನೋಡ್ರಿ. ತಡಾನ್ ನೋಡ್ರಿ ಮತ್ತೆ ಅಲ್ಲಿ ಬಂದ್ವಿ. ಈಗ ಕಲರ್ 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 ಭಾರಿ ಮಸ್ತ್ ರೋಡೆಲ್ಲ ಡೆಕೋರೇಷನ್ ಮಾಡ್ಯಾರ. ಎದಕ್ಕಂದ್ರೆ ಗಣಪತಿ ಹಬ್ಬಕ್ಕಂದ್ರೆ ಗಣಪತಿ ಯಾವಾಗ ಬೇಕಾದ್ರೆ ಇಡ್ತಾರ ರೀ, ಗಣಪತಿ ಹಬ್ಬಕ್ಕೆ ಇಡ್ಬೇಕಂತ ಏನು ಇಲ್ಲರಿ. ನೋಡ್ರಿ ಈಗ ಅಲ್ಲೆಲ್ಲ ಡ್ಯಾನ್ಸ್ ಮುಗಿಸ್ಕೊಂಡು ಗಣಪತಿ ಕಡೆ ನೋಡಕ್ ಬಂದೀವಿ. ಗಣಪತಿ ಅಂತೂ ಎಷ್ಟು ಮಸ್ತ್ ಇದ್ದ ಅಂತಂದ್ರೆ ನೋಡ್ರಿ, ನೀವ ನೋಡಿದ್ರೆ ಎಷ್ಟು ಅಂದ್ರೆ ತಿರುಪತಿ ತಿಮ್ಮಪ್ಪನ್ನ ಆ್ಯಡ್ ಮಾಡ್ಯಾರ್ರಿ ಅದ್ರೊಳಗೆ. ಅಂದ್ರೆ ಗಣೇಶ ನಾರ್ಮಲ್ ಇಲ್ಲ, ತಿರುಪತಿ ತಿಮ್ಮಪ್ಪನು ಅದಾನ ಅದ್ರೊಳಗೆ. ಸೊ ಥೀಮ್ ಆ ಥರ ಇಟ್ಕೊಂಡು ಮಸ್ತಂಗೆ ಮಾಡ್ಯಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ, ಗಣೇಶನ ನಿಮ್ಗೆ ಇಷ್ಟ ಆಗಿದ್ದ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಪೇಷನ್ಸ್ ಕೊಟ್ಟು ಇಷ್ಟೊತ್ತನ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್.